शिमारू के नए वीडियोस के लिए सब्सक्राइब कीजिए और बेल आइकन को दबाना ना भूलें। ಮೊದಲೇ ಬಿಸ್ನೆಸ್ ಡಲ್ ಆಗಿದೆ, ಅದ್ರ ಮೇಲೆ ಈ ಕುಂಜು ಹಣ ನನಗೆ ತಲೆಗೆ ತಿಂತಾ ಇದ್ದಾರೆ. ನಾನು ಅವ್ರಿಗಿಂತ ಚಿಕ್ಕವನಂದಿದ್ದು ಮಾತ್ರ ನಾನು ಎಲ್ಲ ಅವ್ರ ಮಾತನ್ನ ಕೇಳಬೇಕಾ? ಅವ್ರಿಗೆ ನಾನು ಭಯ ಪಡ್ಕೊಳ್ಳಲ್ಲ, ಅವ್ರಿಗೆ ಯಾವುದೇ ಕಾರಣಕ್ಕೂ ಸೋಲಲ್ಲ. ಸುರೇಖಾ, ಸುರೇಖಾ, ಜೊತೆಗೆ ಸುರೇಖಾನು ಅರ್ಥ ಆಗ್ತಾ ಇಲ್ಲ. ದಿನಾ ಪೂರ್ತಿ ಆ ಜಾನ್ವಿ ರೂಮಲ್ಲೇ ಇರ್ತಾಳೆ. ನಾನು ಜಾನ್ವಿ ಅವರೇ, ಸಾರಿ ಸಾರಿ, ತಪ್ಪು ನಂದೆ. ನಾನು ಬಾಗಿಲನ್ನ ನಾಕ್ ಮಾಡ್ಕೊಂಡು ಬರಬೇಕಾಗಿತ್ತು. ಅಯ್ಯೋ ಪರವಾಗಿಲ್ಲ ದೇವದಾರ್ ಅವರೇ, ಇಟ್ಸ್ ಫೈನ್. ಹೇಳಿ ಏನು ವಿಷಯ ಅಂತ. ಸುರೇಖಾ ನಿಮ್ಮ ರೂಮಲ್ಲಿದ್ದಾಳ? ಹೌದು, ನನ್ನ ಜೊತೆನೇ ಇದ್ದಾರೆ. ಆ್ಯಕ್ಚುಲಿ ಅವ್ರಿಗೆ ತುಂಬಾ ತಲೆನೋವು ಆಗ್ತಾ ಇತ್ತು, ಅದಕ್ಕೆ ಅವ್ರು ಇಲ್ಲೇ ಮಲ್ಕೊಂಡಿದ್ರು. ಇವಾಗ ವಾಶ್ರೂಮ್ಗೆ ಹೋಗಿದ್ದಾರೆ, ಅವ್ರು ಬಂದ ತಕ್ಷಣ ಹೇಳ್ತೀನಿ ನೀವು ಕರೆದ್ರಿ ಅಂತ. ಸರಿ, ಅವಳು ಬಂದಿದ ತಕ್ಷಣ ಅವಳಿಗೆ ಹೇಳಿ ಕೆಳಗೆ ಬರಬೇಕು, ನನ್ಗೆ ಸ್ವಲ್ಪ ಕೆಲಸ ಇದೆ. ಸರಿ. ಏನಾಯ್ತು, ನೀವ್ ಯಾಕೆ ಇಷ್ಟು ಟೆನ್ಷನ್ ಅಲ್ಲಿದ್ದೀರಾ? ನೋಡು ಸುರೇಖಾ, ನಾನು ನಿನಗೆ ಮುಂಚೆನೆ ಹೇಳಿದ್ದೆ, ಇವಾಗ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು ಒಳ್ಳೆ ವಿಷಯನೇ, ಆದ್ರೆ ಬಾಡಿಗೆದಾರರ ಹತ್ರ ಇಷ್ಟೊಂದು ಕ್ಲೋಸ್ ಆಗಿರೋದು ಒಳ್ಳೆ ವಿಷಯ ಅಲ್ಲ. ನೀನು ಇಷ್ಟೊಂದು ಕ್ಲೋಸ್ ಆಗಿದ್ರೆ ಇದನ್ನ ಯುಟಿಲೈಸ್ ಮಾಡ್ಕೊಂಡು ಅವಳು ಬಾಡಿಗೆ ಕೊಡ್ದೇನೆ ಇಲ್ಲಿಂದ ಹೊರಟೋಗ್ಬಿಡ್ತಾಳೆ. ಮತ್ತೆ ಆಮೇಲೆ ಏನು ಮಾಡೋದು? ಸುಮ್ಮನೆ ಹೀಗೆ ಬಾಯ್ ಬಾಯ್ ಬಿಟ್ಕೊಂಡು ನೋಡ್ತಾ ಇರಬೇಕಾಗುತ್ತೆ? ನೋಡು, ನಿನ್ನ ಕೆಲಸ ಎಷ್ಟೋ ಅಷ್ಟು ನೋಡ್ಕೊ. ಆ ಹುಡುಗಿ ನಮ್ಮ ರಿಲೇಟಿವ್ ಏನಲ್ಲ, ದಿನ ಪೂರ್ತಿ ಅವಳು ರೂಮ್ ಒಳಗೇನೆ ಕುತ್ಕೊಂಡಿರೋದಕ್ಕೆ. ನಿಮ್ಗಂತೂ ಗೊತ್ತಿದೆ, ನಾನು ಇಡೀ ದಿನ ಮನೇಲೇ ಇರ್ತೀನಿ. ನೀವು ಯಾವಾಗ ಮನೇಲಿ ಇರಲ್ವೋ ಆಗ ಸ್ವಲ್ಪ ಹೊತ್ತು ಜಾನ್ವಿ ಅವ್ರ ಜೊತೆ ಕುತ್ಕೊಂಡು ಮಾತಾಡ್ತಿರ್ತೀನಿ. ಸ್ವಲ್ಪ ಹೊತ್ತು ಸುರೇಖಾ, ನನ್ನ ಮನೆಗೆ ಬಂದಾಗೆಲ್ಲ ನೀನು ಅವಳು ರೂಮ್ ಒಳಗೇನೆ ಇರ್ತೀಯ. ನಿಂಗೇನಾದ್ರೂ ಗೊತ್ತಾ, ಆ ಕುಂಜು ಅಣ್ಣ ಪದೇ ಪದೇ ದುಡ್ಡಿಗೋಸ್ಕರ ನಂಗೆ ಫೋನ್ ಮಾಡಿ ಮಾಡಿ ಎಷ್ಟು ತೊಂದರೆ ಕೊಡ್ತಾ ಇದ್ದಾರೆ ಅಂತ. ನಾನು ಈ ಮನೆಗೆ ಬಂದಾಗ ನಿನ್ನ ಟಾರ್ಚರನ್ನು ಬೇರೆ ನಾನು ಸಪ್ರೇಟಾಗಿ ಸಹಿಸ್ಕೋಬೇಕು. ನೀನು ಊಟಕ್ಕೆ ರೆಡಿ ಮಾಡು, ನಂಗೆ ಹಸಿವಾಗ್ತಿದೆ, ಫ್ರೆಶ್ ಆಗಿ ಬರ್ತೀನಿ. ನೆನ್ನೆ ರಾತ್ರಿ ಬೈದಿದ್ದಕ್ಕೆ ಬೇಜಾರಾಗಿದೆಯಾ? ನೆನ್ನೆ ಕುಂಜು ಅಣ್ಣನ ದೇಸೆಯಿಂದ ತುಂಬ ಕೋಪದಲ್ಲಿದ್ದೆ, ಅದಕ್ಕೆ ನಿನಗೆ ಕೋಪದಲ್ಲಿ ಏನೇನೋ ಹೇಳಿಬಿಟ್ಟೆ. ಇಲ್ಲ ಇಲ್ಲ, ಪರವಾಗಿಲ್ಲ. ನಿನ್ನೆ ವಿಷಯ ನಿನ್ನೆಗೆ, ನೀವು ವಾಪಸ್ಸೇ ಹೋಗಿ ಬರ್ತೀರಾ? ಒಂದು ಎರಡು ಮೂರು ದಿನದಲ್ಲಿ ಕೆಲಸ ಮುಗಿದ ತಕ್ಷಣ ವಾಪಸ್ ಬಂದುಬಿಡ್ತೀನಿ. ಸರಿ, ಇವಾಗ ನಾನು ಹೋಗ್ತೀನಿ, ಇಲ್ಲ ಟ್ರೈನ್ ಮಿಸ್ ಆಗಿಬಿಡುತ್ತೆ. ನೀನು ಹುಷಾರಾಗಿರು. ಏ ತಮ್ಮ, ನೀವು ಇಲ್ಲಿಗೆ ಏನಕ್ಕೆ ಬಂದ್ರಿ ಅಣ್ಣ? ಇರೋ, ಹೋಗೋದಕ್ಕೂ ಮುಂಚೆ ಇತ್ಯರ್ಥ ಮಾಡಿ ಹೋಗು. ನಾನು ನಿನಗೇನೋ ಹೇಳಿದ್ನಲ್ಲ, ಅದನ್ನ ಇಲ್ಲಿವರೆಗೂ ಮಾಡೇ ಇಲ್ಲ. ಯಾಕೋ ಅತಿ ಆಯ್ತು ಅನ್ಸುತ್ತೆ. ಅತಿನ? ಅತಿ ಆಗಿರೋದು ನಿಮ್ದು ಅಣ್ಣ. ದೊಡ್ಡವನಾಗಿದ್ರು ಕೂಡ ನಾನು ನಿನ್ನ ಮುಂದೆ ತಲೆ ಬಾಗಬೇಕಾಗಿದೆ. ಎಷ್ಟು ಸಲ ಹಿಂಗೆ ಸತಾಯಿಸಿದ್ಯಾ ನಿನ್ನನ್ನು? ಈಗ ಈ ಜಮೀನು ವಿಷಯದಲ್ಲಿ ನನ್ನ ಆಟ ಆಡಿಸ್ಬೇಡ. ಬೇಗ ಈ ಜಮೀನ ಮಾರಿ 60 ಲಕ್ಷ ನನಗೆ ಕೊಡು, 40 ನೀನು ಇಟ್ಕೊ. 1 ಕೋಟಿ ಜಮೀನಿಗೆ 60 ಲಕ್ಷ, ಅದು ನಿಮಗೆ ಕೊಡಬೇಕು, 40 ನಾನು ಇಟ್ಕೋಬೇಕಾ? ಅಣ್ಣ, ನಿಮಗೆ ತುಂಬ ಚೆನ್ನಾಗಿ ಗೊತ್ತು, ಈ ಜಮೀನನ್ನು ನಮ್ಮಿಬ್ಬರು ಹೆಸರಲ್ಲೂ ಈಕ್ವಲ್ ಆಗಿ ಬರ್ತಿದ್ದಾರೆ. ಈ ವಿಷಯನ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋವರೆಗೂ ನಾನು ಈ ಜಮೀನನ್ನು ಮಾರೋದಿಲ್ಲ.
ನೋಡ್ತಮ್ಮ, ನಿನಗೆ ಚೆನ್ನಾಗಿ ಗೊತ್ತು ನಾನು ಇಷ್ಟಪಟ್ಟಿದ್ದನ್ನು ಪಡ್ಕೊಳ್ತೀನಿ ಅಂತ. ಅದಕ್ಕೆ ಆದಷ್ಟು ಬೇಗ ಜಮೀನನ್ನ ಮಾರಿ 60 ಲಕ್ಷ ಕೊಟ್ಟರೆ ಸರಿ, ಇಲ್ಲಾಂದರೆ ಗೊತ್ತಲ್ಲ ಈ ರಿವಾಲ್ವರಿಂದ ನನಗೆ ಗುಂಡು ಹಾರಿಸೋದಕ್ಕೂ ಬರುತ್ತೆ. ಅಲ್ಲ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಇವತ್ತೇ ಸಾಯಿಸ್ಬಿಡಿ ನನ್ನನ್ನು. ಇಲ್ಲಿ ನೋಡಿ, ನಿಮ್ಮ ಕೋಪನ ಕಡಿಮೆ ಮಾಡ್ಕೊಳ್ಳಿ. ನಾನು ಹೇಳಿದ್ನಲ್ಲ, ಹಾಂ, ಆ ಜಮೀನನ್ನ ಮಾರಿಬಿಟ್ಟು ಅವ್ರು ಕೊಡಬೇಕಾಗಿರೋ ದುಡ್ಡು ಕೊಟ್ಬಿಡಿ. ಈಗ ನೀನು ಹೆದರ್ಕೋಬೇಡ ಸುರೇಖ, ಈ ನಾಟಕ ಅವ್ರದ್ದು ಇದ್ದಿದ್ದೆ. ನಾನು ಈ ಥರ ಪಿಸ್ತೋಲ್ ತಗೊಂಡು ಓಡಾಡೋರನ್ನ ತುಂಬ ಜನ ನೋಡಿದ್ದೀನಿ, ಆದರೆ ಇಂಥವ್ರಿಗೆ ಸರಿಯಾದ ಪಾಠನ ಕಲಿಸ್ಲೇಬೇಕು ನಾವು. ನೀನು ಹುಷಾರಾಗಿರು ಅಷ್ಟೇ, ಸರಿನಾ? ಇವತ್ತು ನಾನು ಸುರೇಖಳಿಗೆ ಸರ್ಪ್ರೈಸ್ ಕೊಡ್ತೀನಿ. ಒಂದು ವಾರ ತನಕ ಅವಳನ್ನ ಮನೇಲಿ ಕರ್ಕೊಂಡು ಹೋಗ್ತೀನಿ. ನಾವಿಬ್ರು ಅಲ್ಲಿ ತುಂಬ ಎಂಜಾಯ್ ಮಾಡ್ಬೋದು. ಹಾಗೆ ಅಲ್ಲೇ ಅವಳ ಬರ್ಡೇನು ಸೆಲೆಬ್ರೇಟ್ ಮಾಡ್ತೀನಿ. ನಾನು ಯಾವತ್ತು ಕನ್ಸಲ್ಲಿ ಅನ್ಕೊಂಡಿರ್ಲಿಲ್ಲ ನೀನು ಹೀಗೆಲ್ಲ ಆಡ್ತೀಯ ಅಂಥೇಳಿ. ನನಗೇನಕ್ಕೆ ಮೋಸ ಮಾಡ್ದೆ ನೀನು? ಏನಕ್ಕೆ ದೇವ್ದೇರ್ ಅವರೇ, ಅದು ನಾವು ನೀನು ಸುಮ್ಮನಿರು. ನಾನು ನಿನಗೆ ಉಳ್ಕೊಳ್ಳೋದಕ್ಕೆ ನನ್ನ ಮನೆ ಕೊಟ್ಟೆ, ನೀನು ನನ್ನ ಮನೆಯಲ್ಲೇ ಇಂಥ ಪಾಪದ ಕೆಲಸ ಮಾಡ್ತಾ ಇದೀಯ. ಮತ್ತೆ ನಿನಗೆ ಸುರೇಖ, ಸ್ವಲ್ಪನೂ ನಾಚಿಕೆ ಅನ್ನಿಸ್ಲಿಲ್ವಾ ಇಂಥ ಕಿತ್ತೋಗಿರೋ ಕೆಲಸ ಮಾಡೋದಕ್ಕೆ? ನಿಂಗೆ ಎಷ್ಟು ಧೈರ್ಯ? ನೀನ್ ಯಾಕೆ ನನಗೆ ಮೋಸ ಮಾಡಿದೆ? ನಾನು ಯಾವುದು ಕಮ್ಮಿ ಮಾಡಿದೆ ನಿನಗೆ ಹೇಳು, ಹೇಳು ಸುರೇಖ. ನಾನು ನಿಮ್ಮನ್ನ ಕ್ಷಮೆ ಕೇಳ್ತಾ ಇದ್ದೀನಿ, ಆದ್ರೆ ಯಾವಾಗ ಜಾನ್ವಿ ಈ ಮನೆಗೆ ಬಂದ್ಲೋ ಅವಾಗ ನನ್ಗೆ ಅರ್ಥ ಆಯ್ತು, ನನಗೆ ಗಂಡಸರು ಅಂದ್ರೆ ಇಷ್ಟ ಇಲ್ಲ, ಹುಡುಗಿ ಇಷ್ಟ ಅಂತ. ಮತ್ತೆ ಜಾನ್ವಿ ನನ್ನನ್ನು ಹೇಗೆ ಪ್ರೀತಿಸಿದ್ಲೋ ಆ ಥರ ಪ್ರೀತಿನೇ ನಾನು ಹುಡುಕ್ತಿದ್ದೆ. ಸುಮ್ಮನಿರು ನೀನು, ಹುಚ್ಚಿಡ್ತಿದ್ದೆ ನಿನಗೆ. ಈ ಹುಡುಗಿ ನಿನ್ನ ಹುಚ್ಚಿಯಾಗಿ ಮಾಡಿಬಿಟ್ಟಿದ್ದಾಳೆ, ಅದಕ್ಕೆ ನೀನು ಹೀಗೆಲ್ಲ ಮಾತಾಡ್ತಾ ಇದೀಯ. ಪ್ರೀತಿ ಕೇವಲ ಗಂಡು ಹೆಣ್ಣು ನಡುವೆನೇ ನಡೆಯೋದು. ಹೆಣ್ಣು ಹೆಣ್ಣು ಸಂಬಂಧನ ಯಾರು ಪ್ರೀತಿ ಅನ್ನಲ್ಲ, ಮಜಾ ಮಾಡೋದು ಅಂತಾರೆ ಅದಕ್ಕೆ. ಅರ್ಥ ಆಯ್ತಾ? ಮತ್ತೆ ನಾನು ನನ್ನ ಮನೆಯಲ್ಲಿ ಇದೆಲ್ಲ ನಡೆಯೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ದೇವ್ದೇರ್ ಅವ್ರೆ, ನಾವು ನಿಜವಾಗ್ಲೂ ಪ್ರೀತಿ ಮಾಡಿದ್ದೀವಿ, ಮಜಾ ಅಲ್ಲ. ಮತ್ತೆ ನಾವು ನಮ್ಮ ರಿಲೇಶನ್ಶಿಪ್ನ ಯೋಚನೆ ಮಾಡಿದ್ದೀವಿ. ಹುಡುಗಿ ದೇವ್ದೇರ್ ಅವ್ರೆ, ನನ್ ಮನೆಯಿಂದ ಈಗಿನೀಗ್ಲೇ ಹೊರಟೋಗು. ಮೊದಲನೇದಾಗಿ ನೀನ್ ನನ್ನ ಹೆಂಡ್ತಿನ ಈ ತರ ಕೆಟ್ಟ ಕೆಲಸ ಮಾಡೋ ತರ ಮಾಡಿದ್ಯ, ಅಷ್ಟೇ ಅಲ್ಲದೆ ನನಗೆ ಹೇಳ್ತಾ ಇದೀಯ ನಾನು ಇಂಥ ಸಂಬಂಧ ನನ್ನ ಮನೇಲಿ ನಡೆಯೋದಕ್ಕೆ ಖಂಡಿತವಾಗ್ಲೂ ಬಿಡೋದಿಲ್ಲ. ನನ್ ಮನೆಯಿಂದ ಈಗಿನೀಗ್ಲೇ ಹೊರಟೋಗು. ಹೋಗ್ಬೇಡ ಜಾನ್ವಿ. ಜಾನ್ವಿ ಮತ್ತೆ ನನ್ನ ಮಧ್ಯೆ ಇರೋ ಸಂಬಂಧ ನಮ್ಮಿಬ್ಬರಿಗೆ ಒಪ್ಪಿಗೆ ಇತ್ತು, ಅವಳಿಲ್ದೆ ನಾನು ಇರೋದಿಲ್ಲ. ಸುರೇಖ, ನೀನ್ ಇನ್ನೂ ನಿಂತ್ಕೊಂಡು ನನ್ನ ಮುಖ ನೋಡ್ತಾ ಇದೀಯ, ಹೊರಟೋಗು. ಸುರೇಖ ನಡೆಯಲಿದ್ದ ಜಾನ್ವಿ, ಜಾನ್ವಿ ನನ್ನ ಬಿಟ್ಟು ಹೋಗ್ಬೇಡ, ನನ್ನ ಮನೆಯಿಂದ ಹೊರಟೋಗು. ತಗೋ ನಿನ್ ವಸ್ತು, ಇನ್ನೊಂದ್ಸಲ ನಿನ್ ಮುಖ ನನಗೆ ತೋರಿಸ್ಬೇಡ, ಹೊರಟೋಗು.